good morning. Welcome back to Arpal Kannada Vlogs. I hope you guys are doing well. Nanu Pallavi. ಇದ್ದೀನಿ ಮನೇಲಿ ಅರ್ಪಿತ್ಗೆ ನಿನ್ನೆ ಒಂದು ಎಮರ್ಜೆನ್ಸಿ ಕಾಲ್ ಬಂತು ಹಾಗಾಗಿ ಅವರು ಟ್ರಾವೆಲ್ ಮಾಡಬೇಕಾಯಿತು ತುಂಬ ಬೇಜಾರಾಗ್ತಿದೆ ಒಬ್ಬಳೆ ಬಟ್ ಏನು ಮಾಡೋಕ್ಕಾಗಲ್ಲ ಅಲ್ಲಿಂದ ಬರ್ತಿದ್ದಂಗೆ ನಾನು ಇನ್ನೊಂದು ಟ್ರಾಲಿನ ಪ್ಯಾಕ್ ಮಾಡಬೇಕಾಯಿತು ಅರ್ಪಿತ್ನ ಕಳಿಸೋದಕ್ಕೆ ಸೊ ಅವರು ಬರ್ತಾರೆ ಬರೋವರೆಗೂ ನಾನು ಒಬ್ಬಳೆ ನಿಮಗೆ ಅಪ್ಡೇಟ್ಸ್ನ ಕೊಡ್ತಾ ಇರ್ತೀನಿ ನನ್ನ ವ್ಲಾಗ್ನಲ್ಲಿ ನಾನು ಅರ್ಪಿತ್ ಮನೇಲಿಲ್ಲ ಅಂತ ಹೇಳಿಬಿಟ್ಟು ಒಬ್ಬಳೆ ಇದ್ದೀನಲ್ಲ ಸೊ ಲಿಟ್ರಲಿ ಮನೇಲಿರೋ ಲೈಟ್ಸ್ ಎಲ್ಲ ಆನ್ ಮಾಡಿ ಮರ್ಕೊಂಡಿದ್ದೆ My coffee is ready. So this is the usual spot. Here, when you coffee, kudo bar kaninda. We may enjoy marta. In a coffee, kudo. This is not all. At this point, it's there. ಬಟ್ಟೆಲ್ಲ ವಾಶ್ ಮಾಡೋದಿತ್ತು ಒಂದೊಂದೆಲ್ಲ ಬಟ್ಟೆ ಒದ್ದೆ ಆಗಿತ್ತಲ್ಲ ಅದೆಲ್ಲ ಸ್ಮೆಲ್ ಬಂದ್ಬಿಡುತ್ತೆ ಅಂದರೆ ವಾಶ್ ಮಾಡಿದ್ದೀನಿ ಎಲ್ಲ ನೋಡ್ತಾ ಇರ್ಬೋದು ನೀವು ಒಣಗಕ್ಕೆ ಹಾಕಿದ್ದೀನಿ ವೆದರ್ ಒಂಥರ ಕೂಲಾಗಿ ಚಿಲ್ಡ್ ಆಗಿದೆ ಹಿಂಗಿದ್ರೆ ಇವತ್ತಿದ್ದು ಒಣಗಲ್ಲ ಇನ್ನು ತುಂಬಾ ಬಟ್ಟೆ ಇದೆ ವಾಶ್ ಮಾಡೋಕ್ಕೆ ನಾಳೆ ವರಮಹಾಲಕ್ಷ್ಮಿ ಹಬ್ಬ ಇದೆ ಅದಕ್ಕೆ ಪ್ರಿಪ್ರೇಷನ್ ಮಾಡಬೇಕು ಯೂಶ್ವಲಿ ಪ್ರತಿ ವರ್ಷ ಸೆಲೆಬ್ರೇಟ್ ಮಾಡ್ತೀವಿ ನಾವು ಈ ವರ್ಷ ಒಬ್ಬಳೇ ಇರೋದ್ರಿಂದ ನಾನು ಯೋಚನೆ ಮಾಡ್ತಾ ಇದ್ದೀನಿ ಸಿಂಪಲ್ ಆಗೇ ಮಾಡೋಣ ಅಂತ ಸ್ವಿಗ್ಗಿಯಿಂದ ಸ್ವಲ್ಪ ಐಟಮ್ಸ್ ಆರ್ಡರ್ ಮಾಡಿದ್ದೆ ಮೇಡ್ ಬಂದು ಕಿಚನ್ ಎಲ್ಲ ಕ್ಲೀನ್ ಮಾಡಾಯಿತು ನಾನು ಆನ್ಲೈನಿಂದ ಗ್ರಾಸರಿ ಐಟಮ್ಸ್ ಆರ್ಡರ್ ಮಾಡಿದ್ದೆ ಬ್ರೆಡ್ ಬೇಕಿತ್ತು ನಿನ್ನೆ ಮಾಡಿದ ಪನೀರ್ ಸ್ಯಾಂಡ್ವಿಚ್ದು ಸ್ವಲ್ಪ ಮಿಕ್ಕಿ ಬಿಸಿ ಮಾಡಿದ್ದೀನಿ ಅದ್ರ ಜೊತೆಗೇ ಬ್ರೆಡ್ ಆರ್ಡರ್ ಮಾಡಿದ್ದೀನಿ ಬ್ರೆಡ್ ಖಾಲಿ ಆಗಿತ್ತು ಸ್ಯಾಂಡ್ವಿಚ್ ಬದಲು ಬ್ರೆಡ್ನ ಟೋಸ್ಟ್ ಮಾಡಿದೆ ಬೇಗ ಆಗುತ್ತೆ ಅಂತ ಟಿ ವಿ ನೋಡಿಕೊಂಡು ಇವಾಗ ಬ್ರೇಕ್ಫಾಸ್ಟ್ ಮಾಡೋಣ ವೆಲ್ಕಮ್ ಬ್ಯಾಕ್ ಗೈಸ್ ನಂದು ಇವಾಗ ಬ್ರಂಚ್ ಆಯಿತು ಒಂದಷ್ಟು ಐಟಮ್ಸ್ನೆಲ್ಲ ಸ್ವಿಗ್ಗಿನ ಆರ್ಡರ್ ಮಾಡಿದ್ದೀನಿ ಲೈಕ್ ಮಿಲ್ಕ್ ಪನ್ನೀರ್ ಆ ಥರದ್ದೆಲ್ಲ ಅಂದರೆ ಅದು ಕುಕಿಂಗ್ ಐಟಮ್ಸ್ ಬಟ್ ಪೂಜಾ ಐಟಮ್ಸ್ನ ತೊಗೊಂಡು ಬರಬೇಕು ಇವಾಗ ಸ್ನಾನ ಅಂತೂ ಆಯಿತು ಯಾಕೆಂದರೆ ದೇವ್ರ ಕೆಲಸ ಮಾಡೋದಕ್ಕೂ ಮುಂಚೆ ನನಗೆ ಫ್ರೆಶ್ ಆಗಿನೇ ಹೊಡಬೇಕು ಅಂತ ಅನಿಸ್ತು ಬಂದು ಪೂಜೆಗೆಲ್ಲ ಅರೇಂಜ್ ಮಾಡೋದಕ್ಕೆ ಲಿಸ್ಟೆಲ್ಲ ಪ್ರಿಪೇರ್ ಮಾಡಿದ್ದೀನಿ ಸಾಮಾನು ಏನೇನು ತೊಗೊಂಡ್ಬರಬೇಕು ಅಂತ ಒಂದು 3-4 ಶಾಪಲ್ಲಿ ನಾನು ಸ್ಟಾಪ್ ಮಾಡಬೇಕು ಸೊ ಗೈಸ್ ನಾನು ಇವಾಗ ಹೊರಡ್ತಾ ಇದ್ದೀನಿ ಸ್ವಲ್ಪ ಲೇಟ್ ಆಯಿತು ನಾನು ಆವಾಗಲೇ ಹೊರಡೋಳಿದ್ದೆ ಬಿಟ್ವೀನ್ ನನ್ನ ಫ್ರೆಂಡ್ಸ್ ಪ್ರಿಯಾದು ಕಾಲ್ ಬಂತು ನಾನು ಆ್ಯಕ್ಚುಲಿ ಅವಳಿಗೆ ನಾನೇ ಕಾಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ನಾಳೆ ಪೂಜೆಗೆ ಕರೆಯೋಣ ಅಂತ ಈ ಅಂಗಡಿಗೆ ಹಣ್ಣು ತರಕಾರಿ ಹಾಗೆ ಗ್ರಾಸರಿ ಐಟಮ್ಸ್ನ ತೊಗೊಳ್ಳೋಣ ಅಂತ ಬಂದೆ ಹಣ್ಣೆಲ್ಲ ಫ್ರೆಶ್ ಆಗಿ ಕಾಣಿಸ್ತಾ ಇತ್ತು ಒಂದು 2-3 ಥರ ತೊಗೊಂಡೆ ಮತ್ತು ಸ್ವೀಟ್ ಮಾಡೋಣ ಅಂತ ಶಾವಿಗೆಯನ್ನು ಕೂಡ ತೊಗೊಂಡೆ ನೆಕ್ಸ್ಟ್ ಹೋಗೋಣ ಇದರ ಪೂಜೆ ಅಂಗಡಿಗೆ ಅಲ್ಲಿ ಹೂವು ವಿಳ್ಯದೆಲೆ ಎಲ್ಲ ಸಿಗುತ್ತಲ್ಲ ಅಲ್ಲಿಗೆ ತೆಂಗಿನಕಾಯಿಂಗೋ ಇಲ್ಲೇ ಸಿಕ್ತು ಬನ್ನಿ ನೋಡೋಣ ಬಳೆ ಅಂಗಡಿಗೆ ಬಂದೆ ದೇವ್ರಿಗೆ ಬೇಕಾಗಿರೋ ಹಸಿರು ಬಳೆ ತೊಗೊಳ್ಳೋಣ ಅಂತ ಇದಂತೂ ಮ್ಯಾಂಡೇಟ್ರಿ ಪೂಜೆಗೆ ಬೇಕಾಗಿರುವಂಥ ಹೂ ತೊಗೊಳ್ಳೋಣ ಅಂತ ಈ ಅಂಗಡಿಗೆ ಬಂದರೆ ಯಪ್ಪ ಸಿಕ್ಕಾಬಟ್ಟೆ ರಶ್ ಇತ್ತು ಇವ್ರು ತುಂಬ ಚೆನ್ನಾಗಿ ಸ್ವೀಟ್ ಮಾಡ್ತಾರೆ ಆ್ಯಕ್ಚುಲಿ ಬನ್ನಿ ಇವಾಗ ನಮ್ಮ ಪೂಜೆಗೆ ಬೇಕಾಗಿರುವಂಥ ಸ್ವೀಟ್ಸ್ ತೊಗೊಳ್ಳೋಣ ಭಯ ಪೇಡಾದ ಇದೆನಾ ಮಿಕ್ಸ್ ಕರ್ದೇನಾ ತೋ ಏ ವಾಲ ಏ ಫ್ರೆಶ್ ತೊ ಹೋಗಣ ಸಬ್ ಹಾಂ ಓ ಪತಾ ಹೈ ಮುಜೆ ನೈ ನೈ ಮನೆ ಬತಾಯಾ ಕಿ ಮೈಸೂರ್ ಪಾಕ್ ಅಚ್ಚಾ ಹೋತಿ ಹೈ ಯಹಾ ಮತಲಬ್ ಲೋಗ್ ಸೋಚ್ತೆ ನಾ ಕಿ ಸೌತ್ ಕಾ ಸ್ವೀಟ್ ಹೈ ತೋ ರಾಜಸ್ಥಾನಿ ಶಾಪ್ ಮೇ ಕೈಸೆ ರಹೇಗಿ तो इसलिए बताया कि वो भी अच्छा होती है मैंने टेस्ट किया था लास्ट टाइम आपने दिया था ನಾನು ಅನ್ಕೋತಿದ್ದೀನಿ ಎಲ್ಲ ಐಟಮ್ಸ್ನ ಒಂದು ಕಡೆ ಜೋಡಿಸ್ಕೊಬಿಡೋಣ ಆಮೇಲೆ ಬೇಕಾದ ತಕ್ಷಣ ಎತ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಅಂತ ಈ ಲೋಟದಲ್ಲಿ ನೀರು ಯಾಕಪ್ಪ ಇಟ್ಟೆ ಅಂತ ಅಂದರೆ ನಾನು ಇಲ್ಲಿ ಹೂವು ತೊಗೊಂಡಿದ್ದೀನಲ್ಲ ಇದರಿಂದ ತಾವರೆ ಹೂವನ್ನು ಎತ್ತಿಟ್ಬಿಟ್ಟು ನೀರಲ್ಲಿ ಹಾಕೋಣ ಅಂತ ಸೊ ದಟ್ ಅರಳಿದ್ರೆ ಒಳ್ಳೆಯದು ಚೆನ್ನಾಗಿರುತ್ತೆ ನಾನು ಇವಾಗಲೇ ದೇವ್ರ ಮಂದಿರೆಲ್ಲ ಕ್ಲೀನ್ ಮಾಡಿ ಮತ್ತು ಫೋಟೋಸ್ ಎಲ್ಲ ಕ್ಲೀನ್ ಮಾಡಿ ಕುಂಕುಮ ಎಲ್ಲ ಹಚ್ಚಿ ಇಟ್ಬಿಡ್ತೀನಿ ಬೆಳಗ್ಗೆ ಎದ್ದ ತಕ್ಷಣ ಪೂಜೆ ಮಾಡೋದಕ್ಕೆ ಸರಿ ಹೋಗುತ್ತೆ ಈಗ ನನ್ನ ವಿಡಿಯೋಸ್ನ ನೋಡ್ತಾ ಇರಿ ಐ ವಿಲ್ ಕೀಪ್ ಆನ್ ಗಿವಿಂಗ್ ಯು ಗೈಸ್ ಮೋರ್ ಅಪ್ಡೇಟ್ ಅಬೌಟ್ ಮೈ ರೂಟೆ ನಾನು ಹೆಂಗೆ ಪೂಜೆ ಮಾಡಿದೆ ಅರ್ಪಿತ್ ಇಲ್ಲದೆ ಇದ್ರೂ ಕೂಡ ನಾನು ಒಬ್ಬಳೆ ಹೆಂಗೆ ಹ್ಯಾಂಡಲ್ ಮಾಡ್ತಾ ಇದ್ದೀನಿ ಅಂತ ಐ ಹೋಪ್ ನೀವು ನನ್ನ ಎಲ್ಲ ವಿಡಿಯೋಗಳನ್ನೂ ನೋಡ್ತಾ ಇದ್ದೀರಾ ಅಂತ ನನ್ನ ಈ ಎಲ್ಲ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ನಿಮ್ಮ ಕಮೆಂಟ್ ಕೂಡ ನನಗೆ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಜೊತೆ ಇಂಟ್ರ್ಯಾಕ್ಟ್ ಮಾಡೋದಕ್ಕೆ ಸದ್ಯಕ್ಕೆ ರಾತ್ರಿ 11:30 ಆಗಿರೋದ್ರಿಂದ ಮಲಗೋ ಟೈಮ್ ಆಗಿದೆ ಯು ಗೈಸ್ ಟೇಕ್ ಕೇರ್ ಗುಡ್ ನೈಟ್ ಹಲೋ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಐ ಹೋಪ್ ಯು ಗೈಸ್ ಆರ್ ಡೂಯಿಂಗ್ ವೆಲ್ ಐ ಆಮ್ ಪಲ್ಲವಿ ಇವಾಗ ಟೈಮ್ ಆಗಿದೆ
ಬೆಳಿಗ್ಗೆ 6:30 ಇವತ್ತು ಬೆಳಗಿನ ಪೂಜೆ ಮುಹೂರ್ತ 5:55 ರಿಂದ 7:40 ವರೆಗೂ ಇದೆ ಅಷ್ಟೊಳಗಡೆ ನಾನು ಪೂಜೆನ ಮಾಡಬೇಕು ಸೋ ಎಲ್ಲ ಕನ್ನಡ ನಾಡಿನ ಸಮಸ್ತ ಜನತೆಗೆ ನನ್ನ ಕಡೆಯಿಂದ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಬನ್ನಿ ನಾನು ಬೇಗ ಫಟಾಫಟ ಅಂತ ಎಲ್ಲ ಪ್ರಿಪರೇಷನ್ಸ್ ಎಲ್ಲ ಮುಗಿಸಿ ನಾನು ಕೂಡ ಬೇಗ ಪೂಜೆ ಮಾಡ್ಬಿಡ್ತೀನಿ ಕೀಪ್ ವಾಚಿಂಗ್ ವೆಲ್ಕಮ್ ಬ್ಯಾಕ್ ಗೈಸ್ ನಾನು ಅಂತ ರೆಡಿ ಆಗಿದ್ದೀನಿ ಇವಾಗ ಟೈಮ್ ಆಯ್ತು ಅರೌಂಡ್ 6:45 प्रसाद के अंत नानु शावगे पायसा माड्ता इदिनी होरगडेंद एनी स्वीट्स तको बंद्रुनु नम कैयिंद प्रसाद माडि देवरिगे नैवेद्यक्के इडोदरल्लिरो तृप्तिने बेरे अल्वा हागागि ड्राई फ्रूट्स एल्ल उरिदु मत्ते शावगेनु कूड उरिदु नाने नन्न कैयारे देवरिगे प्रसाद माडिदिनी ವರಮಹಾಲಕ್ಷ್ಮಿನ ಪ್ರತಿಷ್ಠಾಪನೆ ಮಾಡೋದಕ್ಕೆ ಅಂತ ಮಂಟಪ ಇಟ್ಕೊಂಡಿದ್ದೀನಿ ಮತ್ತೆ ಅದರ ನಾಲ್ಕು ಕಡೆಲಿ ಅರ್ಶನ ಕುಂಕುಮನ ಹಚ್ಚಿಕೋಬೇಕು ತುಂಬಾ ಸ್ವಚ್ಛವಾಗಿರುವಂತ ಜಾಗದಲ್ಲಿ ದೇವರನ್ನ ಕೂರಿಸಬೇಕು ಮತ್ತೆ ಕಳಶದಲ್ಲಿ ಸ್ವಸ್ತಿಕ್ನ ಬರ್ಕೊಂತಾ ಇದ್ದೀನಿ ಕಳಶದೊಳಗಡೆ ಗಂಗಾಜಲನ ತುಂಬಿಟ್ಟಿದ್ದೀನಿ ಇದರೊಳಗಡೆ ನಾನು ಅರ್ಶನ ಕುಂಕುಮ ಹೂವನ್ನ ಹಾಕೊಂಡೆ ಮತ್ತೆ ಅಕ್ಷತೆಯನ್ನ ಹಾಕಬೇಕು ಮೂರು ಸರಿ ನಾನು ಕಳಶದೊಳಗಡೆ ಅಕ್ಷತೆಯನ್ನ ಹಾಕ್ತೀನಿ ಇದಾದ ಮೇಲೆ ಒಂದು ಕಾಯಿನ್ ಅನ್ನು ಕೂಡ ಇದರೊಳಗಡೆ ಹಾಕೊಂಬೇಕು ಮತ್ತೆ ವಿಳ್ಯದೆಲೆನ ಇಡಬೇಕು ಇದರ ಮೇಲೆ ನಾನು ತೆಂಗಿನಕಾಯಿನ ಇಟ್ಟು ಕಳಶನ ಮಾಡೋದಕ್ಕೆ ಆಗದು ಸೋ ಇವಾಗ ತೆಂಗಿನಕಾಯಿನ ಇಟ್ಕೊಂತಾ ಇದ್ದೀನಿ ಮೊದಲೇ ನಾನು ಅರ್ಶನ ಹಚ್ಚಿಟ್ಟಿದ್ದೆ ತೆಂಗಿನಕಾಯಿಗೆ ಕುಂಕುಮ ಕೂಡ ಹಚ್ಚಿದ್ದೀನಿ ಇದರ ಮೇಲೆ ನಾನು ಇವಾಗ ದೇವರ ಮುಖವಾಡನ ಇಟ್ಟು ಕುಂಕುಮನ ಹಚ್ತಾ ಇದ್ದೀನಿ ದೇವರಿಗೆ ಬ್ಲೌಸ್ ಪೀಸ್ ಅಲ್ಲೇ ದೇವರಿಗೆ ಇವಾಗ ಅಲಂಕಾರ ಮಾಡ್ತಿದ್ದೀನಿ ಆಲ್ಮೋಸ್ಟ್ ಅಲಂಕಾರ ಆಗಿದೆ ಇವಾಗ ಇದು ನಂದು ಹೊಸ ಗೋಲ್ಡ್ ನೆಕ್ಲೇಸ್ ನಾನು ಹಾಕಿಲ್ಲ ಇದರಗೂ ಕೂಡ ಇದನ್ನ ದೇವರಿಗೆ ಧಾರಣೆ ಮಾಡ್ತೀನಿ ದೇವಿ ಅಲಂಕಾರ ಇವಾಗ ಫುಲ್ ಆಗಿದೆ ಬನ್ನಿ ಸಿಂಪಲ್ ಆಗಿ ಹೀಗೆ ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ ಹೆಂಗ್ ಕೂರ್ಸಿದೀನಿ ದೇವ್ರನ್ನ ಚೆನ್ನಾಗಿ ಕೂರ್ಸಿದಿನ ಅರ್ಪಿತ್ ನೀವು ಮಿಸ್ ಮಾಡ್ಕೋತೀರಾ ಈ ಒಂದು ಪೂಜೆನ ಫ್ರೆಂಡ್ಶಿಪ್ ಡೇ ಎಲ್ಲ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಇವಳನೇ ಅದು ಸುಪ್ರಿಯಾ ಹಾಯ್ ಹಲೋ ಗೈಸ್ ಚೆನ್ನಾಗಿ ರೆಡಿ ಆಗಿ ಬಂದಿದ್ದಾಳೆ ಅಂತ ರಾಣಿ ಕ್ಲೋಸ್ ಅಪ್ ಲುಕ್ ಎಲ್ಲ ಮಾಡ್ತಾಳೆ ಎಫರ್ಟ್ ಹಾಕಿಲ್ವಾ ಸಾರಿ ಉಡೋದಿಕ್ಕೆ ಅದಕ್ಕೆ ಮಾಡ್ಬೇಕು ದೇವಸ್ಥಾನಕ್ಕೆ ಹೋಗಿದಾ ದೇವಸ್ಥಾನಕ್ಕೆ ಹೋಗ್ಲಿಲ್ಲ ಎಲ್ಲ ಬರ್ತಾ ಲಕ್ಷ್ಮಿಯರ ದರ್ಶನ ಆಗಿದೆ ಒಳ್ಳೇದಲ್ವಾ ಎರಡು ಒಂದೇನೆ ಅಡ್ಜಸ್ಟ್ ಮಾಡ್ಕೊಂಡು ಊಟ ಮಾಡು ಇವತ್ತು ನಿಮಗೋಸ್ಕರ ಮಾಡಿರೋದೇ ಇಟ್ಸ್ ಅ ಸ್ಪೆಷಲ್ ಥಿಂಗ್ ವೆಲ್ಕಮ್ ಅಗೇನ್ ಗೈಸ್ ನಮ್ಮಿಬ್ರದ್ದು ಊಟ ಆಯ್ತು ಇವಾಗ ಕಷ್ಟ ಪಡ್ಕೊಂಡು ತಿಂದು ನಾನು ಮಾಡಿದ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿತ್ತು ಸೋ ಸ್ವೀಟ್ ನನ್ಗಂತೂ ಒಂದೊಳ್ಳೆ ಹಬ್ಬದ ಊಟ ಆಮೇಲೆ ನಿಜವಾಗ್ಲೂ ಚೆನ್ನಾಗಿ ಮಾಡಿದ್ಲು ಪ್ಲಸ್ ಪೂಜೆ ಎಲ್ಲ ಚೆನ್ನಾಗಾಯ್ತು ಥ್ಯಾಂಕ್ಸ್ ಫಾರ್ ಇನ್ವೈಟಿಂಗ್ ಮೀ ನಮ್ಮ ಸುಮಾರು ಒಂದು 8-9 ವರ್ಷದ ಫ್ರೆಂಡ್ಶಿಪ್ ಇದು ಅಂಡ್ ಮಾತಾಡ್ತೀವಿ ಅದೇ ಬಾಂಡಿಂಗ್ ಇದೆ ಅಂದ್ರೆ ನಾವು ತುಂಬಾ ದಿನ ಮಾತಾಡಿರ್ಲಿಲ್ಲ ಬಟ್ ಅಟ್ ದ ಸೇಮ್ ಟೈಮ್ ತುಂಬಾ ಗ್ಯಾಪ್ ಆದ್ಮೇಲೂ ಆ ಗ್ಯಾಪ್ ಇಲ್ಲ ಇಬ್ರಲ್ಲಿ ಅದೇ ಫ್ರೆಂಡ್ಶಿಪ್ ಸೊ ಇಟ್ಸ್ ವೆರಿ ನೈಸ್ ಸೊ ನಿನ್ನೊಂದ್ಸರಿ ಖಂಡಿತ ಮೀಟ್ ಆಗೋಣ ನನ್ನ ಹೊಸ ಚಾನಲ್ಗೆ ವಿಶ್ ಮಿ ಲಕ್ ಆಲ್ ದ ವೆರಿ ಬೆಸ್ಟ್ ದಿಸ್ ಗೋನ್ ಬಿ ಅ ಗ್ರೇಟ್ ವೆಂಚರ್ ಒಂದು ಫುಲ್ ಸಕ್ಸಸ್ ಸಿಗ್ಲಿ ಹಿಂಗೆ ಒಂದಷ್ಟು ವ್ಲಾಗ್ಸ್ ನನ್ನ ಜೊತೆ ಆಗ್ಲಿ ಓಕೆನಾ ಸೊ ವಿ ವಿಲ್ ಹ್ಯಾಂಗ್ ಔಟ್ ಫ್ಯೂ ಪ್ಲೇಸಸ್ ಅಂಡ್ ವಿ ವಿಲ್ ಡೆಫಿನೆಟ್ಲಿ ಶೋ ಯು ಅ ನ್ಯೂ ಪ್ಲೇಸಸ್ ಆಸ್ ವೆಲ್ ಸೊ
ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು, ಬಾಯ್. ಬೆಸ್ಟ್ ಫ್ರೆಂಡ್ ಇಂದ ಇವಾಗ ಬೆಸ್ಟ್ ವಿಶಸ್ ಸಿಕ್ಕಿದೆ. ಐ ಹೋಪ್ ಮುಂದೆ ಎಲ್ಲ ವಿಡಿಯೋಸು ಚೆನ್ನಾಗಿ ಹೋಗುತ್ತೆ ಅಂತ. ಅವಳು ಹೊರಡ್ತಾ ಇದ್ದಾಳೆ, ಟೈಮ್ ಆಗಿದೆ 10:00. ಹೋಗ್ಬೇಡ ಇರು ಅಂದ್ರೂ ಹೋಗ್ತಿದ್ದಾಳೆ. ಅವಳು ನಾಳೆ ಪ್ಲಾನ್ ಇದೆ, ಟ್ರಾವೆಲ್ ಮಾಡೋಕ್ಕಿದೆ, ಹಂಗಾಗಿ ಹೋಗ್ತಾ ಇದ್ದಾಳೆ. ವೀಕೆಂಡ್ ಪ್ಲಾನ್ಸ್. ಅವಳನ್ನ ಡ್ರಾಪ್ ಮಾಡಿಬಿಟ್ಟು ನಾನು ಮತ್ತೆ ಬಂದು ನಿಮ್ಮ ಜೊತೆ ಕನೆಕ್ಟ್ ಆಗ್ತೀನಿ. ಬಾಯ್. ಇವತ್ತಿನ ವೀಲಾಗ್ನ ಆಲ್ಮೋಸ್ಟ್ ಮುಗಿಸೋಂಥ ಸಮಯ ಬಂದಿದೆ. ಪೂಜೆ ಎಲ್ಲ ಆಯಿತು, ಊಟ ಆಯಿತು, ನನ್ನ ಫ್ರೆಂಡ್ ಬಂದಿದ್ದಾಯ್ತು, ನಂಗೆ ತುಂಬ ಖುಷಿ ಆಯಿತು ಅವಳು ಬಂದಿದ್ದು. ನಾನು ಮತ್ತೆ ನನ್ನ ಮುಂದಿನ ವೀಲಾಗಲ್ಲಿ ನಿಮ್ಮ ಜೊತೆ ಕನೆಕ್ಟ್ ಆಗ್ತೀನಿ. ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್, ಸ್ಟೇ ಸೇಫ್, ಗುಡ್ ನೈಟ್, ಬಾಯ್.